ಚಿತ್ರನಟರಾಗಿ ರಾಜಕಾರಣಿಯಾಗಿ ಯಶಸ್ಸಿನ ದಾರಿಯಲ್ಲಿ ಸಾಗುತ್ತಿರುವ ನಾಯಕ ನಟ ಜಗ್ಗೇಶ್ ಅವರು ಈಗ ಬಡಜನರ ಬದುಕಿಗೆ ದಾರಿದೀಪ ಮಾಡಿಕೊಟ್ಟಿದ್ದಾರೆ. ಅದು ಹೇಗೆ ಅಂತೀರಾ? ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಅವರು ಒಂದು ಮದುವೆ ಸಭಾಂಗಣ ನಿರ್ಮಿಸಿದ್ದಾರೆ. ಈಗ ಮೈಸೂರಿನಲ್ಲಿ ನಿರ್ಮಿತವಾದ ಹೊಸ ಕಲ್ಯಾಣ ಮಂಟಪ ಎಲ್ಲರ ಕಣ್ಣುಗಳನ್ನು ಸೆಳೆಯುವುದೇ ಅಲ್ಲದೆ ಕುತೂಹಲ ಕೆರಳಿಸುವ ಕೇಂದ್ರ ಬಿಂದುವಾಗಿದೆ. ಏಕಕಾಲದಲ್ಲಿ 500 ಜನ ಒಂದೇ ಸಲ ಊಟಕ್ಕೆ ಕೂರಬಹುದಾದ ಸೌಲಭ್ಯ ಇದರಲ್ಲಿದೆ. ಅಷ್ಟೇ ಅಲ್ಲದೆ 14 ಸುಸಜ್ಜಿತ ರೂಮ್ಗಳ ವ್ಯವಸ್ಥೆ ಸಹ ಇಲ್ಲಿ ಇದೆ. ಈ ಕಲ್ಯಾಣ ಮಂಟಪ ತಮ್ಮ ಚಿರಕಾಲದ ಆಸೆ. ಅಷ್ಟೇ ಅಲ್ಲದೆ ಚಕ್ರವರ್ತಿ ದರ್ಶನ್ ಅವರೇ ಇದನ್ನು ಉದ್ಘಾಟಿಸಬೇಕು ಎಂದುಕೊಂಡಿದ್ದೆ. ಅದು ಈಗ ನೆರವೇರಿದೆ. ಈ ಜನವರಿ 29ರಂದು ಈ ಸುಸಜ್ಜಿತ ಕನ್ವೆನ್ಷನ್ ಹಾಲ್ ಲೋಕಾರ್ಪಣೆಯಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.